ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗೆ ಎಲ್ಲರಿಗೂ ಕರ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ಪ್ರಿಯರೇ, ನಾವು ಈಗ ತಾನೇ ನಮ್ಮ ದೇವರು ಒಬ್ಬನೇ, ಅವನ ಹಾಗೆ ಯಾರೂ ಇಲ್ಲ. ಆತನು ಸರ್ವಶಕ್ತನು, ಮಹೋನ್ನತನು, ಪ್ರೀತಿಯು ಕನಿಕರವೂ ಉಳ್ಳ ದೇವರು, ದಹಿಸುವ ಅಗ್ನಿಯು ಕೂಡ ಆಗಿದ್ದಾನೆ. ನಮ್ಮ ದೇವರು ಜೀವಿಸುವ ದೇವರು, ನಮ್ಮ ದೇವರು ಸತ್ಯ ದೇವರು. ನಮ್ಮ ದೇವರ ವಿಷಯವಾಗಿ ಹೇಳಿದರೆ ಅದು ಮುಗಿಯಲ್ಲ. ಅಷ್ಟು ಭಯಂಕರವಾದ ರೀತಿಯಲ್ಲಿ ಆತನು ಕಾರ್ಯ ಮಾಡಿದ್ದಾನೆ. ಯೆಹೋವನೇ, ನಿನ್ನ ಸೃಷ್ಟಿಗಳೆಲ್ಲವೂ ನಿನ್ನನ್ನು ಸ್ತುತಿಸುತ್ತವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ. ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾಗಿರುವಂತಹ ನಮ್ಮ ಕರ್ತನು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ನಮ್ಮ ದೇವರ ಹಾಗೆ ಯಾರೂ ಇಲ್ಲ ಎಂಬುದಾಗಿ ನಾವು ನೋಡಿದೆವು. ಹಾಗಾದರೆ ನಮ್ಮ ದೇವರು ಸೃಷ್ಟಿಸಿರುವ ಸೃಷ್ಟಿಗಳೆಲ್ಲವೂ ಆತನ ಮಹಿಮೆಗೆ ತಕ್ಕಂತೆ ಮಹಿಮೆ ಉಳ್ಳವು, ಅದ್ಭುತಕರವಾದದ್ದು ಆಗಿರುತ್ತವೆ. ನಾವು ಕೆಲವು ವಿಷಯಗಳು ಮಾತ್ರ ದೇವರ ವಾಕ್ಯದಿಂದ ನೋಡೋಣ. ಕೀರ್ತನಗಾರನು ದಾವೀದು ಹೇಳ್ತಾ ಇದ್ದಾನೆ. ಫಸ್ಟ್ ಕೀರ್ತನೆ 19:1 ನೋಟ್ ಮಾಡಿಕೊಂಡ್ರೆ ಸಾಕು, ಓದೋದೇನು ಬೇಡ, ಎಲ್ಲರಿಗೂ ಗೊತ್ತಿರೋದೇ ಇದೆಲ್ಲ. ಆಮೇಲೆ 8ನೇ ಕೀರ್ತನೆ 3:4 ವಾಕ್ಯ ಬರ್ಕೊಳ್ಳಿಕ್ಕೆ ಟೈಮ್ ಇದ್ರೆ ಬರ್ಕೊಳ್ಳಿ, ಟೈಮ್ ಇಲ್ಲಾಂದ್ರೆ ಮತ್ತೊಮ್ಮೆ ಹೇಳ್ತೇನೆ. ಕೀರ್ತನೆ 19:1, ಕೀರ್ತನೆ 8:3-4 ವಾಕ್ಯ 19:1 ನೋಡೋದಾದ್ರೆ, ದಿ ಹೆವನ್ಸ್ ಡಿಕ್ಲೇರ್ ದ ಗ್ಲೋರಿ ಆಫ್ ಗಾಡ್ ಅಂಡ್ ದಿ ಫರ್ಮಮೆಂಟ್ ಶೋಸ್ ಹಿಸ್ ಹ್ಯಾಂಡಿ ವರ್ಕ್. ಆಕಾಶವು ದೇವರ ಮಹಿಮೆಯನ್ನು ಬಿಡಿಸುತ್ತದೆ, ಗಗನ ಮಂಡಲವು ಓದಿ ಹೇಳಿ, ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸುತ್ತದೆ. ಅಲ್ಲಿ ಹೇಳ್ತಾ ಇದು ನೋಡಿದಾಗ ಇಷ್ಟು ಗೌರವದರವಾದದ್ದೇನಿದೆ ಅಲ್ಲಿ, ಏನಿದೆ ಆಕಾಶದಲ್ಲಿ, ಗಗನ ಮಂಡಲದಲ್ಲಿ ಏನಿದೆ ನಾವು ನೋಡೋಣ. ಈ ಕೀರ್ತನೆ 8ನೇ ಕೀರ್ತನೆ 3:4 ವಾಕ್ಯ ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು, ನೀನು ಉಂಟು ಮಾಡಿದ ಚಂದ್ರ ನಕ್ಷತ್ರಗಳನ್ನು ನಾನು ನೋಡುವಾಗ, ಮನುಷ್ಯನು ಎಷ್ಟು ಮಾತ್ರದವನು ಅವನನ್ನು ನೀನು ಯಾಕೆ ನೆನೆಸಬೇಕು, ಮಾನವನು ಎಷ್ಟರವನು ಅವನಲ್ಲಿ ಯಾಕೆ ಲಕ್ಷ್ಯ ಬಿಡಬೇಕು. ಗೊತ್ತಾಯ್ತಲ್ಲ, ದೇವರು ಸೃಷ್ಟಿಸಿದ ತನ್ನ ಸೃಷ್ಟಿಯ ಮುಂದೆ ಮನುಷ್ಯನು ಏನು ಇಲ್ಲ ಎಂಬುದಾಗಿ ಒಂದು ಸ್ಟೇಟ್ಮೆಂಟ್ ಇದೆ. ಅದೇ ಸ್ಟೇಟ್ಮೆಂಟ್ ತಿದ್ದಿ ಬೇರೆ ಒಂದು ಕಡೆ ಹೇಳ್ತಾ ಇರುವುದನ್ನು ನಾವು ಡಿಸ್ಕಸ್ ಮಾಡೋಣ. ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡ್ತಾರಲ್ಲ, ಅವ್ರು ಹೇಳಿದ್ದು ತಪ್ಪು, ನಾನು ಹೇಳಿದ್ದೆ ಕರೆಕ್ಟ್ ಎಂಬುದಾಗಿ ಅವಾಗ ಇನ್ನೊಬ್ಬ ಬಂದು, ಇಲ್ಲ ಇಲ್ಲ ನಾನು ಹೇಳಿದ್ದೆ ಕರೆಕ್ಟ್, ಅವ್ರು ಹೇಳಿದ್ದು ತಪ್ಪು ಎಂಬುದಾಗಿ ಆರ್ಗ್ಯೂ ಮಾಡ್ತಾರಲ್ಲ. ಅದಕ್ಕೆ ಈ ವಾಕ್ಯಗಳಿಗೂ ಇನ್ನೂ ಒಂದೆರಡು ವಾಕ್ಯಗಳು ಹೇಳ್ತಾನೆ. ಅದಕ್ಕೂ ನಮ್ಮ ಕೋರ್ಟ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಸ್ಟೀವನ್ಸನ್ ಬದರಿಗೆಲ್ಲ ಗೊತ್ತು, ವರ್ಸಸ್ ಎಂಬುದಾಗಿ ಹೇಳ್ತಾರೆ. ಎರಡು ಪಾರ್ಟಿ, ಒಂದು ಪಾರ್ಟಿ ವಿರುದ್ಧವಾಗಿ ಇನ್ನೊಂದು ಪಾರ್ಟಿ. ಓಕೆ, ಅದರಲ್ಲಿ ನೋಡಿ 139ನೇ ಕೀರ್ತನೆ 14ನೇ ವಾಕ್ಯ. ಓದಾದ್ರೆ ಓದ್ಬೋದು 139:14. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಸರಿ ಓದಿ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಸಿಕ್ಕಿಲ್ಲ ನನಗೆ. ಐ ಪ್ರೈಸ್ ದೇ ಫಾರ್ ದ ಫಸ್ಟ್ ಮೇಡ್ ಮಿ ಫಿಯರ್ಫುಲಿ ಅಂಡ್ ವಂಡರ್ಫುಲಿ. ಅದಕ್ಕೆ ಏನ್ ಹೇಳ್ತೀರಿ? ಫಿಯರ್ಫುಲಿ
and wonderfully ಭಯಂಕರವಾಗಿಯೂ ಅದ್ಭುತವಾಗಿಯೂ ನನ್ನನ್ನು ಸೃಷ್ಟಿಸಿರುವುದರಿಂದ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಕರ್ತನೇ ಭಯಂಕರವಾಗಿ ಫಿಯರ್ಫುಲ್ಲಿ ಅದೇ ಲೈನಲ್ಲಿ ಕರ್ತನೇ ಹೇಳ್ತಾ ಇದ್ದಾನೆ ಒಬ್ಬ ಮನುಷ್ಯನು ಸರ್ವ ಲೋಕವನ್ನು ಸಂಪಾದಿಸಿಕೊಂಡರು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಏನು ಲಾಭ ಎಂಬುದಾಗಿ ಮ್ಯಾಥ್ಯೂ 16 26 ಅದೇ ವಿಷಯ ಮಾರ್ಕ್ 8 36 ಅದೇ ವಿಷಯ ಲೂಕ್ 9 25 ಈ ಎಲ್ಲಾ ಕಡೆಯಲ್ಲೂ ನಮ್ಮ ಕರ್ತನೇ ಹೇಳ್ತಾ ಇದ್ದಾನೆ ಮನುಷ್ಯನು ದೊಡ್ಡವನು ಮನುಷ್ಯನಿಗೆ ಸಮಾನವಾಗುವುದಿಲ್ಲ ಈ ಪ್ರಪಂಚವೆಲ್ಲವೂ ಎಂಬುದಾಗಿ ಹಾಗಾದ್ರೆ ನಾವು ನೋಡೋಣ ಈ ಪ್ರಪಂಚ ಹೇಗಿದೆ ಮನುಷ್ಯ ಹೇಗಿದ್ದಾನೆ ಎಂಬುದಾಗಿ ನಾವು ಇಂದು ನೋಡ್ತಾ ಇರುವಂತ ಈ ಗ್ಯಾಲಕ್ಸಿ ಮಿಲ್ಕಿ ವೇ ಇದು ನಮ್ಮ ಯೂನಿವರ್ಸ್ ಎಂಬುದಾಗಿ ನಾವು ಹೇಳ್ತೇವೆ ಮಿಲ್ಕಿ ವೇ ನಮ್ಮ ತಲೆ ಮೇಲೆ ನಿಂತಿರುವಂತ ಈ ನಕ್ಷತ್ರಗಳನ್ನು ಹೊತ್ತಿರುವಂತ ಈ ಆಕಾಶವನ್ನು ನೋಡುವಾಗ ಈ ಗ್ಯಾಲಕ್ಸಿಯಲ್ಲಿ ಹೆಚ್ಚು ಕಮ್ಮಿ 10,000 ಕೋಟಿ ನಕ್ಷತ್ರಗಳಿದ್ದಾವೆ ಎಂಬುದಾಗಿ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ 10,000 ಕೋಟಿ ನಕ್ಷತ್ರಗಳು ಒಂದು ಗ್ಯಾಲಕ್ಸಿಯಲ್ಲಿ ಹಾಗಾದ್ರೆ ಈ ಯೂನಿವರ್ಸ್ ಅಲ್ಲಿ ದೇವರು ಸೃಷ್ಟಿಸಿರುವಂತ ಈ ಯೂನಿವರ್ಸ್ ಅಲ್ಲಿ ಮನುಷ್ಯನಿಗೆ ತಿಳಿದು ಬಂದಿರುವಂತ ಈ ಯೂನಿವರ್ಸ್ ನಲ್ಲಿ ಎಷ್ಟು ಗ್ಯಾಲಕ್ಸಿಗಳಿದ್ದಾವೆ ಒಂದೊಂದು ಗ್ಯಾಲಕ್ಸಿಯಲ್ಲಿ 10,000 ಕೋಟಿ ನಕ್ಷತ್ರಗಳಿರುವಂತ 10,000 ಕೋಟಿ ಗ್ಯಾಲಕ್ಸಿಗಳೇ ಇದ್ದಾವೆ ನಮ್ಮ ಈ ಯೂನಿವರ್ಸ್ನಲ್ಲಿ ಹಾಗಾದ್ರೆ ಈ ಯೂನಿವರ್ಸ್ ಎಷ್ಟು ಭಯಂಕರವಾಗಿದೆ ಹಾಗೆ ಈ ಯೂನಿವರ್ಸ್ನಲ್ಲಿ ನಮ್ಮ ಗ್ಯಾಲಕ್ಸಿಯಲ್ಲಿ ನಮ್ಮ ಈ ಮಿಲ್ಕಿ ವೇನಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಕೂಡ ಸೇರಿಕೊಂಡಿದ್ದು ಆ ಸೋಲಾರ್ ಸಿಸ್ಟಮ್ನಲ್ಲಿ ನಮ್ಮ ಭೂಮಿಯು ಕೂಡ ಇರುವುದು ನಾವಿರುವಂತದ್ದು ಈ ಸೋಲಾರ್ ಸಿಸ್ಟಮ್ಗೆ ಒಳಪಟ್ಟೆ ಹಾಗಾದ್ರೆ ಪ್ರಿಯರೇ ಈ ಯೂನಿವರ್ಸ್ನ ಅಗಲ ಇಲ್ಲ ಡಯಾಮೀಟರ್ ಎಷ್ಟಿರಬಹುದು ಅದು ಅಷ್ಟೇ ಹೆಚ್ಚು ಕಮ್ಮಿ 10,000 ಕೋಟಿ ಲೈಟ್ ಇಯರ್ಸ್ ಲೈಟ್ ನ ಸ್ಪೀಡ್ ನಲ್ಲಿ ಅಂದ್ರೆ ಸೆಕೆಂಡಿಗೆ 300,000 ಕಿಲೋಮೀಟರ್ ಸ್ಪೀಡ್ ನಲ್ಲಿ 10,000 ಕೋಟಿ ಲೈಟ್ ಇಯರ್ಸ್ ಟ್ರಾವೆಲ್ ಮಾಡಬೇಕು ಹಾಗಾದ್ರೆ ಈ ಯೂನಿವರ್ಸ್ನ ವಿಡ್ತ್ ಕವರ್ ಮಾಡಬಹುದು ಈ ಭಯಂಕರವಾದ ಯೂನಿವರ್ಸ್ ನಾವು ನೋಡುವಾಗ ಈ ಭಯಂಕರವಾದ ಯೂನಿವರ್ಸ್ ಅನ್ನು ಸೃಷ್ಟಿ ಮಾಡಿರುವಂತ ನಮ್ಮ ದೇವರು ಎಷ್ಟು ಭಯಂಕರನಾಗಿರಬಹುದು ಹಾಗಾದ್ರೆ ಇದಕ್ಕಿಂತ ಹೆಚ್ಚಾಗಿ ಮನುಷ್ಯ ಭಯಂಕರತ್ವದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ ಭಯಂಕರವಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ ಮನುಷ್ಯ ಈ ಯೂನಿವರ್ಸ್ ಇದೆಯಲ್ಲ ನಮ್ಮ ಈ ಯೂನಿವರ್ಸ್ ಹೆಚ್ಚು ಕಮ್ಮಿ 784,000 ಕಿಲೋಮೀಟರ್ ಪರ್ ಅವರ್ ಒಂದು ಗಂಟೆಗೆ 784,000 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಸ್ಪಿನ್ನಿಂಗ್ ಆಗ್ತಾ ಇದೆ ಸ್ಪಿನ್ನಿಂಗ್ ಗೊತ್ತಲ್ಲ ರೌಂಡ್ ರೌಂಡ್ ಹೊಡಿತಾ ಇದೆ ನಮ್ಮ ಈ ಯೂನಿವರ್ಸ್ ಟೋಟಲ್ ಆಗಿ ರೌಂಡ್ ಹೊಡಿಯುತ್ತಾ ಇರುವಂತ ಈ ಯೂನಿವರ್ಸ್ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕೇವಲ 20 ಕೋಟಿ ವರ್ಷ ಸಾಕಂದೆ ಹಾಗಾದ್ರೆ ನಿಮಗೆ ಅರ್ಥ ಆಯ್ತಾ ನಮ್ಮ ಯೂನಿವರ್ಸ್ ಎಷ್ಟು ಸಣ್ಣದಿದೆ ಎಂಬುದಾಗಿ ಬ್ರದರ್ ಕ್ಯಾನ್ ಯು ರಿಪೀಟ್ ದಟ್ ಸೇಮ್ ಸೆಂಟೆನ್ಸ್ ನಮ್ಮ ಯೂನಿವರ್ಸ್ ಈ ಯೂನಿವರ್ಸ್ ಇದೆಯಲ್ಲ ಇದು ಸ್ಪಿನ್ನಿಂಗ್ ಆಗ್ತಾ ಇದೆ ರೊಟೇಟ್ ಆಗ್ತಾ ಇದೆ ಒಂದು ರೊಟೇಷನ್ ಕಂಪ್ಲೀಟ್ ಆಗಲಿಕ್ಕೆ 20 ಕೋಟಿ ವರ್ಷ ಸಾಕು ಬೇಕಾ ನಾವು ತಿಳಿದುಕೊಳ್ಳಲಿಕ್ಕೆ ಆಗುತ್ತಾ ನೋಡಿ 20 ಕೋಟಿ ವರ್ಷಕ್ಕೆ ಒಂದು ರೌಂಡ್ ಒಂದು ಸುತ್ತು ಕಂಪ್ಲೀಟ್ ಆಗುತ್ತಂದ್ರೆ ಈ ಸ್ಪಿನ್ನಿಂಗ್ ನಮ್ಮ ಯೂನಿವರ್ಸ್ ಹಾಗಾದ್ರೆ ಈ ಯೂನಿವರ್ಸ್ ಎಷ್ಟು ದೊಡ್ಡದು ಇರಬಹುದು ಈ ನಮ್ಮ
ಗ್ಯಾಲಕ್ಸಿಯಲ್ಲಿ ಇರುವಂತ ನಕ್ಷತ್ರಗಳು ಅದರ ಸೈಜ್ ನೋಡಿದ್ರೆ ಹೇಗಿರಬಹುದು ಸಣ್ಣ ನಕ್ಷತ್ರ ಒಂದು ತಗೊಂಡು ನೋಡೋಣ ಒಂದು ಸಣ್ಣ ನಕ್ಷತ್ರ ತಗೊಂಡು ಅದರ ಡಯಾಮೀಟರ್ ಲೆಕ್ಕ ಮಾಡಿದ್ರೆ ಕೇವಲ 3000 ಲೈಟ್ ಇಯರ್ಸ್ ಗೊತ್ತಾಯ್ತಾ 3000 ಲೈಟ್ ಇಯರ್ಸ್ ಒಂದು ಸಣ್ಣ ನಕ್ಷತ್ರದ ಡಯಾಮೀಟರ್ ಕವರ್ ಮಾಡಲಿಕ್ಕೆ ಅಷ್ಟು ವಿಶಾಲವಾಗಿದೆ ಒಂದು ಸಣ್ಣ ನಕ್ಷತ್ರ ಹಾಗಾದರೆ ದೊಡ್ಡದು ದೊಡ್ಡ ನಕ್ಷತ್ರದ ಡಯಾಮೀಟರ್ 5 ಲಕ್ಷ ಲೈಟ್ ಇಯರ್ಸ್ ಹಾಗಾದ್ರೆ ಈ ಯೂನಿವರ್ಸ್ ಅಲ್ಲಿ ಇರುವಂತ ನಕ್ಷತ್ರಗಳು ಎಂದ ಭಯಂಕರತ್ವವುಳ್ಳದಾಗಿದೆ ಅದಕ್ಕೆ ಕೀರ್ತನಗಾರನು ಹೇಳಿದ್ದು ಇದೆಲ್ಲವೂ ನೋಡಿದಾಗ ಮನುಷ್ಯನೇ ನೀವಿಲ್ಲ ಕರ್ತನೆ ನೀನು ಯಾಕೆ ಅವನ ವಿಷಯವಾಗಿ ಲಕ್ಷ್ಯ ಮಾಡ್ತೀಯಾ ಎಂಬುದಾಗಿ ಮನುಷ್ಯ ಏನು ಇಲ್ಲ ಹೌದು ನಮ್ಮ ಈ ಸೋಲಾರ್ ಸಿಸ್ಟಮ್ ನಲ್ಲಿ ಅತಿ ಪ್ರಮುಖವಾಗಿ ಇರುವಂತ ಸೂರ್ಯ ಇದೆಯಲ್ಲ ಆ ಸೂರ್ಯ ಪ್ರಪಂಚದ ನಕ್ಷತ್ರಗಳಲ್ಲಿ ನಕ್ಷತ್ರ ಎಂಬುದಾಗಿ ಹೇಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂತ ಒಂದು ಸಣ್ಣ ಐಟಮ್ ಅದು ಒಂದು ಸಣ್ಣ ನಕ್ಷತ್ರ ಅಂತ ಹೇಳುವಾರದಂತದು ಈ ಸೂರ್ಯನಿಗೆ ನಾವು ಅದರ ಡಯಾಮೀಟರ್ ನೋಡಿದ್ರೆ ಸೂರ್ಯನ ಡಯಾಮೀಟರ್ ನೋಡಿದ್ರೆ 13,84,000 ಕಿಲೋಮೀಟರ್ ಅಂದ್ರೆ ನಮ್ಮ ಸೂರ್ಯನ ಡಯಾಮೀಟರ್ ಅಗಲ 13,84,000 ಕಿಲೋಮೀಟರ್ ಅದರ ಹೀಟ್ ನ ಬಗ್ಗೆ ನೋಡೋದಾದ್ರೆ ಅದರ ಹೀಟ್ ಇದೆಯಲ್ಲ ಅದು ಒಳಗಡೆ ಇರುವಂತ ಹೀಟ್ 27 ಮಿಲಿಯನ್ ಫ್ಯಾರನ್ ಹೀಟ್ ಅಂದ್ರೆ 27 ಮಿಲಿಯನ್ ಅಂದ್ರೆ 2.7 ಕ್ರೋರ್ ಫ್ಯಾರನ್ ಹೀಟ್ ಒಳಗಡೆ ಇನ್ಸೈಡ್ ಅದರ ಸೆಂಟರ್ ನಲ್ಲಿ ಆದರೆ ಹೊರಗಡೆ ಸೂರ್ಯನ ಹತ್ತಿರದಲ್ಲಿ ಅದರ ಸರ್ಫೇಸ್ ಅಲ್ಲಿ 5,510 ಡಿಗ್ರಿ ಸೆಂಟಿಗ್ರೇಡ್ ಹೀಟ್ ಇದೆಯಂತೆ ಇದೆಲ್ಲ ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಊಹಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲದಂತ ಲೆಕ್ಕಾಚಾರ ಇದು ಅದರ ಮುಂದೆ ಮನುಷ್ಯ ಏನಿದ್ದಾನೆ ಕೀರ್ತನಗಾರನ ಹೇಳ್ತಾ ಇದ್ದಾನೆ ಮನುಷ್ಯ ಏನಿದ್ದಾನೆ ಆದ್ರೆ ಇನ್ನೊಂದು ವಿಷಯ ಇದೆ ಈ ಸೂರ್ಯನಲ್ಲಿ ನಮ್ಮ ಭೂಮಿ ಅಂತದ್ದು 10,000 ಭೂಮಿಗಳನ್ನು ತಗೊಂಡೋಗಿ ಹಾಕಬಹುದು ಅಂತ ಅಷ್ಟು ಅಕಮಡೇಟ್ ಮಾಡಬಹುದಂತೆ 10,000 ಭೂಮಿಗಳು ನಮ್ಮ ಸೂರ್ಯನಲ್ಲಿ ಅಕಮಡೇಟ್ ಆಗಬಹುದು ಹಾಗಾದ್ರೆ ನಮ್ಮ ಈ ಸೂರ್ಯ ಏನಿದ್ದಾನೆ ನಮ್ಮ ಈ ಯೂನಿವರ್ಸ್ ಅಲ್ಲಿ ಇರುವಂತ ನಕ್ಷತ್ರಗಳೆಲ್ಲ ಹೇಗಿದೆ ಆ ನಕ್ಷತ್ರಗಳ ಜೊತೆಯಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಮನುಷ್ಯ ಏನಿದ್ದಾನೆ ದೇವರೇ ಮನುಷ್ಯ ಏನು ಇಲ್ಲ ಎಂಬುದಾಗಿ ಹೇಳ್ತಾನೆ ಆದರೆ ಕೀರ್ತನಗಾರನು ಇನ್ನೂ ಸ್ವಲ್ಪ ಸಂಶೋಧನೆ ಮಾಡಿ ಅದೇ ಕೀರ್ತನಗಾರನೇ ಅದೇ ದಾವಿದ ಹೇಳ್ತಾ ಇದ್ದಾನೆ ಯೆಹೋವನೇ ನೀನು ನನ್ನನ್ನು ಭಯಂಕರವಾಗಿಯೂ ಅತಿಶಯಕರವಾಗಿಯೂ ಸೃಷ್ಟಿಸಿರುವುದರಿಂದ ನಾನು ನಿನ್ನನ್ನು ಕೊಂಡಾಡುತ್ತೇನೆ ಸ್ತುತಿಸುತ್ತೇನೆ ಹೌದು ಈ ಪ್ರಪಂಚಕ್ಕಿಂತ ನಾನು ದೊಡ್ಡವನು ಎಂಬುದಾಗಿ ಕೀರ್ತನಗಾರನ ಹೇಳ್ತಾ ಇಲ್ಲ ಆದರೆ ನಮ್ಮ ಕರ್ತನ ಅದನ್ನ ಹೇಳಿದಾನೆ ಒಬ್ಬ ಮನುಷ್ಯ ಸರ್ವ ಲೋಕವನ್ನು ಸಂಪಾದಿಸಿಕೊಂಡರು ತನ್ನ ಆತ್ಮವನ್ನು ನಷ್ಟಪಡಿಸಿಕೊಂಡರೆ ಏನ್ ಪ್ರಯೋಜನ ತನ್ನ ಆತ್ಮಕ್ಕೆ ಒಬ್ಬ ಮನುಷ್ಯನ ಆತ್ಮಕ್ಕೆ ಸರ್ವ ಪ್ರಪಂಚಕ್ಕಿಂತಲೂ ಬೆಲೆ ಇದೆ ಎಂಬುದಾಗಿ ನಮ್ಮ ಕರ್ತನ ಹೇಳಿದ್ದಾನೆ ಮ್ಯಾನ್ ಸ್ಪಿರಿಟ್ ಈಸ್ ಮೋರ್ ಪ್ರೆಷಿಯಸ್ ದನ್ ದಿ ಎಂಟೈರ್ ಯೂನಿವರ್ಸ್ ಹಾಗಾದ್ರೆ ಮನುಷ್ಯನ ವಿಷಯವಾಗಿ ನಾವು ನೋಡೋಣ ನಮ್ಮ ಕರ್ತನು ಮನುಷ್ಯನನ್ನು ಹೇಗೆ ಸೃಷ್ಟಿ ಮಾಡಿದ್ದಾನೆ ಭಯಂಕರವಾಗಿಯೂ ಅದ್ಭುತಕರವಾಗಿಯೂ ಸೃಷ್ಟಿ ಮಾಡಿದ್ದಾನ ಆ ರೀತಿಯಲ್ಲಿ ಮಾಡಿದೆಯಾದರೆ ಆ ನಮ್ಮ ದೇವರು ಎಷ್ಟು ಭಯಂಕರನಾಗಿದ್ದಾನೆ ಎಷ್ಟು ದೊಡ್ಡವನಾಗಿದ್ದಾನೆ ಎಷ್ಟು ಅತಿಶಯ ಉಳ್ಳವನಾಗಿದ್ದಾನೆ ಆತನ ಮುಂದೆ ನಾವು ಏನಿದ್ದೇವೆ
ना आतन स्तुति स्तोत्र समर्पो ना आत आराधिसो ना आत महिमेव आत पवित्र आत्मन दुख पड़ताेव आत महिमी ना जीवसताेव नम पोधिकोण चिख चिख आलोचने चिख चिख मतलब चिख चिख क्रिया ना नम कर्तन बेसरगोलो नम कर्तन दुख पड़तावो अदार ना कर्तन मुदे अड बु कर्तन क्षमु नहीं रीतिया सृष्टि सृष्टि अद ना क्षमु कर्तने निन्सर जीवस नन सहयी नडसु ना नोड़ नम नम विषय मनुष्य ब्रेन मनुष्य ब्रेन यावा प्राणियों यावा जीवियों यावा सृष्टियों इल्ला मनुष्यना ब्रेन दियल्ला आ ब्रेन अदरली लाइव सेल्स दावे जीवुला सेल्ली गले दावे एस्टिर बोधो केवला वंद सावर्दा इन्नूरो कोटी वंद सावर्दा इन्नूरो कोटी सेल्ली गलो मनुष्यना ब्रेन नली दे वंद सावरा इन्नूरो कोटी नान सैंटिस्ट अंदाज इष्ट से देवर वाक्य देवर कोसटी ना ते तुम्हारे मकलिए ऊट आते मकल कू हेग बंद हेग न्लेटी बंद कसटी इला ಅದು ತಂದೆ ತಾಯಿಗಳ ಮಕ್ಕಳ ಮಧ್ಯದಲ್ಲಿ ಇರುವಂತ ಸಂಬಂಧ ಕೇಳಬೇಕಾಗಿಲ್ಲ ಆದರೂ ನಾವು ತಿಳಿದವರಾಗಿ ನಮ್ಮ ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಈ 12,200 ಕೋಟಿ ಸೆಲ್ಲುಗಳು ನಮ್ಮ ಬ್ರೈನ್ ನಲ್ಲಿ ಇರಬೇಕಾದರೆ ನಮ್ಮನ್ನು ಈ ದೇವರು ಯಾವ ಉದ್ದೇಶದಿಂದ ಸೃಷ್ಟಿಸಿದ್ದಾನೆ ನಾವು ಆತನನ್ನು ಮಹಿಮೆಪಡಿಸಲಿಕ್ಕಾಗಿ ಆತನನ್ನು ಸೃಷ್ಟಿಸಿದ್ದಾನೋ ಅದು ನಮ್ಮ ಚಿತ್ತಕನಸರವಾಗಿ ನಾವು ಓಡಾಡಿ ಆತನಿಗೆ ದುಃಖಪಡಿಸಲಿಕ್ಕಾಗಿಯೋ ಪ್ರಿಯರೇ ಈ 1200 ಸೆಲ್ಸ್ ಇದಾವಲ್ಲ ಈ ಸೆಲ್ಸ್ ಅನ್ನ ಒಂದಕ್ಕೊಂದು ಲಿಂಕ್ ಮಾಡಿ ಇಟ್ಟಿದ್ದಾನೆ ದೇವರು ಇಂಟರ್ ಲಿಂಕ್ ಮಾಡಿ ಇಟ್ಟಿದ್ದಾನೆ ಕನೆಕ್ಟ್ ಮಾಡಿ ಇಟ್ಟಿದ್ದಾನೆ ಅದಕ್ಕೆ ಎಷ್ಟು ಕನೆಕ್ಷನ್ಸ್ ಇದೆ ಗೊತ್ತಾ ಎಷ್ಟು ಕನೆಕ್ಷನ್ಸ್ 120 ಟ್ರಿಲಿಯನ್ ಎಂಬುದಾಗಿದೆ ಟ್ರಿಲಿಯನ್ ಒಂದು ಟ್ರಿಲಿಯನ್ ಅಂದ್ರೆ 1000 ಇಂಟು 1000 ಇಂಟು 1000 ಇಂಟು 1000 4000 ಗಳು ಇಂಟು ಮಾಡಿಕೊಳ್ಳಿ ಮಲ್ಟಿಪ್ಲೈ ಮಾಡಿ 120 ಟ್ರಿಲಿಯನ್ 1 ಟ್ರಿಲಿಯನ್ ಗೆ सावरा इंदु सावरा इंदु सावरा इंदु सावरा हागारे 120 इंदु ट्रिलियन 120 ट्रिलियन अस्तु कनेक्शन्स इदे ई नम्म 1200 कोटि सेल्स इगे हागादरे ई ब्रेन न सेल्स इदावल्ल ब्रेन न क्यूबिक इंच क्यूबिक इंच ब्रेन तक अदर हूटि से लाइव से नर्व से क्यूबिक इंच हूटि कनेक्ट फाइबर तक आ फाइबर 10,000 मैल्स अंद्रे 16,000 किलोमीटर उद्द इरुवष्टु फाइबर बेकु अदन्न कनेक्ट माडलिक्के इदिष्टु नम्म ब्रेन न विषयवागि ओंदु चिक्क विवरणे अष्टे ए ब्रीफ एक्सप्लेनेशन ಹಾಗಾದ್ರೆ ಮನುಷ್ಯನನ್ನು ದೇವರು ಅದ್ಭುತಕರವಾಗಿಯೂ
भयंकर सृष्टिसिद्दाने ना नम देवरिगे स्तुति स्तोत्र अर्पिसोण आतनन्नु नावु आराधिसोण ईग नम्म कण्णिन विषयक्के बरोण कण्णु ಒಂದು ದಿವಸ ಒಂದು ಲಕ್ಷ ಸಮಯ ನಮ್ಮ ಕಣ್ಣ ಆಕಡೆ ಈಕಡೆ ಮೂವ್ ಆಗುತ್ತಾ ಇರುತ್ತೆ ನಮ್ಮ ಕಣ್ಣು ಒಂದು ದಿವಸ ಒಂದು ಲಕ್ಷ ಸಮಯ ಒಂದು ಲಕ್ಷ 1 ಲಕ್ಷ ಟೈಮ್ಸ್ ಮೂವ್ ಆಗ್ತಾ ಇರುತ್ತೆ ನಾವೇನ ಲೆಕ್ಕ ಮಾಡಿದ್ದೇವಾ ಇಲ್ಲ ಆದರೆ ನಮ್ಮ ದೇವರು ಲೆಕ್ಕ ಮಾಡಿದ್ದಾನೆ ನಮ್ಮ ವಿಷಯವಾಗಿ ಪ್ರತಿಯೊಂದು ಆತನು ಬರೆದಿಟ್ಟುಕೊಂಡಿದ್ದಾನೆ ಈ ಕಣ್ಣು ಒಂದು ದಿವಸದಲ್ಲಿ 15 ಲಕ್ಷ ಮೆಸೇजेस ಹ್ಯಾಂಡಲ್ ಮಾಡುತ್ತೆ 15 ಲಕ್ಷ ಮೆಸೇಜ್ ಒಂದು ದಿವಸ ನಮ್ಮ ಕಣ್ಣುಗಳು ಹ್ಯಾಂಡಲ್ ಮಾಡುತ್ತೆ ಹಾಗಾದರೆ ನಮ್ಮ ದೇವರು ಭಯಂಕರವಾಗಿಯೂ ಅತಿಶಯಕರವಾಗಿಯೂ ನಮ್ಮನ್ನು ಸೃಷ್ಟಿಸಿದ್ದಾನೋ ಇಲ್ಲವೋ ನಾವು ಒಪ್ಪಿಕೊಳ್ಳಬೇಕೋ ಬೇಡವೋ ಆ ದೇವರನ್ನು ನಾವು ಅಲ್ಲಗಳಿಲಿಕ್ಕಾಗುತ್ತಾ ನಮ್ಮ ಕರ್ತನಾದ ದೇವರು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ಎಂಬುದಾಗಿ ನಾವು ಕೇಳಿದರೆ ಅದು ಅಲ್ಪ ಸ್ವಲ್ಪವಾಗಿದ್ದು ತಿಳ್ಕೊಳ್ಳಬೇಕಾದ್ರೆ ಆ ಕಾಲ್ವರಿಯ ಶಿಲುಬೆಯ ಕಡೆ ನೋಡಿದ್ರೆ ಸಾಕು ಬೇರೆ ಎಲ್ಲೂ ನೋಡಬೇಕಾಗಿಲ್ಲ ಯಾಕೆ ಶಿಲುಬೆಯಲ್ಲಿ ದೇವಾದಿ ದೇವನಾದವರು ಅಲ್ಲಿ ಕಷ್ಟದ ಶ್ರಮದ ವೇದನೆಯನ್ನು ಅನುಭವಿಸಿ ತನ್ನ ಪ್ರಾಣವನ್ನು ಕೊಡ್ತಾ ಇದ್ದಾನೆ ಇಷ್ಟು ಭಯಂಕರವಾದ ರೀತಿಯಲ್ಲಿ ಸೃಷ್ಟಿಸಿರುವಂತ ನನ್ನನ್ನು ರಕ್ಷಿಸಲುಕ್ಕೋಸ್ಕರವಾಗಿಯೇ ಸುಮ್ಮನೆ ನಮ್ಮ ಕರ್ತನು ಸಾಯಲಿಲ್ಲ ನನ್ನ ಬೆಲೆ ನನ್ನ ದೇವರಿಗೆ ಗೊತ್ತಿದ್ದುದಕ್ಕೆ ಆ ದೇವರನ್ನು ನಾವು ಮರೆತು ಬಿಟ್ಟು ನಮ್ಮ ಚಿತ್ತಕ್ಕನುಸಾರವಾಗಿ ಜೀವಿಸುತ್ತಾ ಇದ್ದೇವಲ್ಲ ಹಾಗಾದರೆ ನಾವೆಷ್ಟು ಕೆಟ್ಟು ಹೋದವರು ಇಲ್ಲ ಕರ್ತನೆ ಇನ್ನು ಮುಂದೆ ನಿನ್ನನ್ನು ನಾನು ದುಃಖಪಡಿಸುವುದಿಲ್ಲ ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿ ನಾನು ಜೀವಿಸುವುದಿಲ್ಲ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಇದೇ ಸಮಯ ಇದೇ ಸುಪ್ರಸನ್ನತೆಯ ಕಾಲ ಇದೇ ಕರ್ತನು ನಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂತ ಸಮಯ ನಮ್ಮ ಪಶ್ಚಾತ್ತಾಪವನ್ನು ಅಂಗೀಕಾರ ಮಾಡಿಕೊಳ್ಳುವಂತ ಸಮಯ ಈ ನಮ್ಮ ಕಣ್ಣುಗಳು ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಅದಾಗಿ ಹೀಲ್ ಮಾಡಿಕೊಳ್ಳುತ್ತಂತೆ ಇಟ್ ಹೀಲ್ಸ್ ಇಟ್ಸೆಲ್ಫ್ ಅದಕ್ಕೆ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ ಆದ್ರೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಎಷ್ಟೊಂದು ಪ್ರಾಧಾನ್ಯವುಳ್ಳದಾಗಿದೆ ನಮ್ಮ ಕಣ್ಣು ಅಷ್ಟೇ ಸೆನ್ಸಿಟಿವ್ ಆಗಿ ಇರೋದು ಸೆನ್ಸಿಟಿವ್ ಆಗಿದೆ ಸಣ್ಣದಾದ ಒಂದು ಪ್ರಾಬ್ಲಮ್ ಇದ್ರೆ ಸಾಕು ಕಣ್ಣು ಹೋಯ್ತು ಈಗ ನನಗೆ ಒಂದೇ ಕಣ್ಣು ಇರೋದು ಇತ್ತೀಚೆಗೆ ಒಂದು ಕಣ್ಣಿನ ವಿಷನ್ ಇಲ್ಲ ನಾನು ಕರ್ತನಿಗೆ ಪ್ರಾರ್ಥನೆ ಮಾಡಿ ಕೇಳಿದೇನೆ ಅದು ವಾಪಸ್ ಕೊಡುತ್ತೇನೆ ಇಲ್ಲಿವರೆಗೆ ಕೊಟ್ಟಿಲ್ಲ ಕೊಟ್ಟರೆ ಕೊಡ್ಲಿ ಕೊಡದೆ ಇದ್ರೆ ಪರವಾಗಿಲ್ಲ ಒಂದು ಕಣ್ಣಿದೆ ಸಾಕು ಈಗ ಅದಕ್ಕೆ ಸ್ಟ್ರೈನ್ ಜಾಸ್ತಿ ಆಗ್ತಾ ಇದೆ ಅದು ಯಾವಾಗ ಹೋಗ್ತು ನನಗೆ ಭಯ ಇದೆ ಇರಲಿ ಆದರೆ ನಮ್ಮ ಕರ್ತನು ನಮ್ಮನ್ನು ಭಯಂಕರವಾದ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ ಈ ಕಣ್ಣುಗಳು ಎರಡು ಒಟ್ಟಿಗೆ ಕಾರ್ಯ ಮಾಡುತ್ತೆ ಒಂದೊಂದಾಗಿ ಅಲ್ಲ ಒಟ್ಟಿಗೆ ಕಾರ್ಯ ಮಾಡುತ್ತೆ ಹಾಗೆ ನಮ್ಮ ಈ ಕಣ್ಣುಗಳು ಬ್ಲಿಂಕ್ ಆಗುತ್ತಲ್ಲ ಮುಚ್ಚಿ ತೊರೆಯೋದು ಬ್ಲಿಂಕ್ ಆಗುತ್ತೆ ಒಂದು ಮಿನಿಟಿಗೆ ಹೆಚ್ಚು ಕಮ್ಮಿ 29 ಸಾರಿ ಅದು ಬ್ಲಿಂಕ್ ಆಗುತ್ತಾ ಇರುತ್ತೆ ಆ ಕಣ್ಣರೆಪ್ಪೆ ಬೆಳೆಯೋದು 29 ಸಾರಿ ಒಂದು ಮಿನಿಟಿಗೆ ಬೆಳೀತಾ ಇರುತ್ತೆ ಆದರೆ ನಾವು ಮಾತನಾಡಬೇಕಾದ್ರೆ ಮಿನಿಟಿಗೆ 4ಕ್ಕೇ ಸರಿ ಅಂದ್ರೆ ನಾವು ಅಷ್ಟೊಂದು ಮುಚ್ಚಿ ತರೆಯೋದಿಲ್ಲ ಯಾಕೆ ಅದೆಲ್ಲ ದೇವರ ಸೃಷ್ಟಿ ನಾವು ಅದರ ಬಗ್ಗೆ ಏನು ಕಮೆಂಟ್ ಮಾಡಂಗಿಲ್ಲ ಹಾಗಾದರೆ ಮನುಷ್ಯನನ್ನು ದೇವರು ಭಯಂಕರವಾಗಿಯೂ ಅದ್ಭುತಕರವಾಗಿಯೂ ಸೃಷ್ಟಿಸಿದ್ದಾನೋ ಈ ಪ್ರಪಂಚಕ್ಕಿದ್ದಲೂ ಮನುಷ್ಯನ ಸೃಷ್ಟಿ ವಿಶೇಷವಾಗಿದ್ದಲ್ಲವೋ ಈ ಮನುಷ್ಯನಿಗೋಸ್ಕರವಾಗಿಯೇ ನಮ್ಮ ಕರ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದು ಈ ಭಯಂಕರವಾದ ಪ್ರಪಂಚಕ್ಕೋಸ್ಕರವಾಗಿ ಅಲ್ಲ
ನನಗೋಸ್ಕರ ವಾಗಿ ಆ ಪ್ರಪಂಚವನ್ನು ನೋಡಿ ಕೀರ್ತನಗಾರನು ಹೇಳಿದ್ದು ಕರ್ತನೆ ಮನುಷ್ಯನೇನಿದ್ದಾನೆ ಏನೂ ಇಲ್ಲ ಆ ದೇವರು ಕರ್ತನೆ ಹೇಳ್ತಾ ಇದ್ದಾನೆ ಇಲ್ಲ ಸರ್ವಲೋಕಕ್ಕಿಂತಲೂ ಬೆಲೆ ಉಳ್ಳವನಾಗಿದ್ದಾನೆ ಮನುಷ್ಯನು ಅವನಿಗಾಗಿ ನನ್ನ ಪ್ರಾಣವನ್ನು ನಾನು ಕೊಟ್ಟಿದ್ದೇನೆ ಎಂಬುದಾಗಿ ಆ ಕರ್ತನು ಜೀವಿಸುತ್ತಾ ಇದ್ದಾನೆ ನಮಗೋಸ್ಕರವಾಗಿ ಜೀವಿಸುತ್ತಾ ಇದ್ದಾನೆ ಈ ನಮ್ಮ ಕರ್ತನು ನಮ್ಮನ್ನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ಸಕಲ ಪ್ರಪಂಚಕ್ಕಿಂತಲೂ ಬೆಲೆ ಉಳ್ಳವನಾದ ಮನುಷ್ಯನನ್ನು ನಮ್ಮ ದೇವರು ಪ್ರೀತಿ ಮಾಡಿ ತನ್ನ ಏಕೈಕ ಮಗನನ್ನು ಇಲ್ಲೋ ಕಳುಹಿಸಿ ಕೊಟ್ಟು ಆತನ ಮುಖಾಂತರವಾಗಿ ನಮ್ಮನ್ನು ರಕ್ಷಿಸಬೇಕಾದರೆ ನಮ್ಮ ದೇವರಿಗೆ ಇರುವಂತಹ ಆ ಪ್ರೀತಿ ಅದು ಅಳಿಯಲಿಕ್ಕೆ ಸಾಧ್ಯವೋ ಅಳಿಯಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಈ ದೇಹ ಮಣ್ಣಿಗೆ ಮಣ್ಣಿಗೆ ಸೇರುವಂತದ್ದೇ ಆದರೆ ಈ ಮಣ್ಣು ಪಾತ್ರೆಯಲ್ಲಿ ದೇವರು ತನ್ನ ನಿಧಿಯನ್ನು ಇಟ್ಟಿದ್ದಾನೆ ಅದೇ ತನ್ನ ಆತ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ರಕ್ಷಿಸಲ್ಪಟ್ಟಿರುವಂತ ನಾವು ಎಷ್ಟು ಧೈರ್ಯವಾಗಿ ಜೀವಿಸಬಹುದು ಈ ಲೋಕದಲ್ಲಿ ನಮ್ಮ ಕರ್ತನು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದ್ದಾನೆ ತನ್ನ ಏಕೈಕ ಮಗನನ್ನೇ ಕೊಡುವಷ್ಟು ನನ್ನನ್ನು ನಮ್ಮನ್ನು ಆತನು ಪ್ರೀತಿ ಮಾಡಿದ್ದಾನೆ ಕೀರ್ತನಗಾರನು ಹೇಳೋದಾದ್ರೆ ಈ ಪ್ರಪಂಚವೇ ದೊಡ್ಡದು ಎಂಬುದಾಗಿ ಅದೇ ಕೀರ್ತನಗಾರನು ಸಂಶೋಧನೆ ಮಾಡಿ ಲಾಸ್ಟಿಗೆ ಹೇಳ್ತಾ ಇದ್ದಾನೆ ಇಲ್ಲ ಭಯಂಕರವಾಗಿಯೂ ಅದ್ಭುತಕರವಾಗಿಯೂ ನನ್ನನ್ನು ನೀನು ಸೃಷ್ಟಿಸಿರುವ ಕಾರಣ ನಿನ್ನನ್ನು ನಾನು ಸ್ತುತಿಸುತ್ತೇನೆ ಈ ಪ್ರಪಂಚವನ್ನು ಭಯಂಕರವಾದ ಪ್ರಪಂಚವನ್ನು ಸೃಷ್ಟಿಸಿದಕ್ಕಲ್ಲ ನನ್ನನ್ನು ನೀನು ಈ ರೀತಿಯಾಗಿ ಸೃಷ್ಟಿಸೋದಕ್ಕೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ ಕರ್ತನೆ ಎಂಬುದಾಗಿ ಹೌದು ನಾವು ಕೃತಜ್ಞತೆ ಉಳ್ಳವರಾಗಿ ನಮ್ಮ ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಅರ್ಪಿಸೋಣ ಆತನನ್ನು ಯಾವಾಗಲೂ ಆರಾಧಿಸೋಣ ಆತನ ಪವಿತ್ರ ಆತ್ಮನನ್ನು ದುಃಖ ಪಡಿಸದ ಹಾಗೆ ನಾವು ಜೀವಿಸೋಣ ಈ ಕೊರೋನಾ ಇವತ್ತು ಬಂದಿದ್ದು ಆತ್ಮಸ್ಕರವಾಗಿ ನನ್ನ ಒಪಿನಿಯನ್ನಲ್ಲಿ ವಿಶ್ವಾಸಿಗಳನ್ನು ತಿದ್ದಲಿಕ್ಕಾಗಿ ವಿಶ್ವಾಸಿಗಳನ್ನು ಕರೆಕ್ಟ್ ಮಾಡಲಿಕ್ಕಾಗಿ ದೇವರಿದನ್ನು ಕಳುಹಿಸಿಕೊಟ್ಟಿದ್ದಾನೆ ವಿಶ್ವಾಸಿಗಳು ತಪ್ಪಿ ಹೋಗ್ತಾ ಇದ್ದಾರೆ ತಪ್ಪಿ ಹೋಗಿದ್ದಾರೆ ದೇವರ ಚಿತ್ತವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ ಅಗಲಿ ಹೋಗ್ತಾ ಇದ್ದಾರೆ ಅದು ಇವತ್ತಿನ ಈ ಮಾಡರ್ನ್ ವರ್ಲ್ಡ್ ನಲ್ಲಿ ಲೋಕದ ಕಡೆ ಹೋಗ್ತಾ ಇದ್ದಾರೆ ಜನರು ನಮ್ಮ ಮಕ್ಕಳನ್ನು ಎಕ್ಸಾಂಪಲ್ ಆಗಿ ತಗೊಳ್ಳಿ ನಮ್ಮ ಮಕ್ಕಳು ಯಾರ ಜೊತೆಯಲ್ಲಿದ್ದಾರೆ ಒಂದು ಮೊಬೈಲ್ ಕೊಟ್ಟುಬಿಡಿ ಅವ್ರು ಎಲ್ಲಿ ಇದ್ದಾರೆ ದೇ ಆರ್ ಆಫ್ಟರ್ ದ ವರ್ಲ್ಡ್ ದೇ ಆರ್ ಆಫ್ಟರ್ ಸೈತಾನ್ ತಂದೆ ತಾಯಿಗಳಿಗೂ ಅವರನ್ನು ತಿದ್ದಿಕೊಳ್ಬೇಕು ವಾಪಸ್ ದೇವರ ಆ ದಹಾದಿಯಲ್ಲಿ ತರಬೇಕು ಎಂಬುದಾಗಿ ಒಂದು ಫೋರ್ಸ್ ಮಾಡಕ್ ಆಗ್ತಾ ಇಲ್ಲ ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳೋಣ ನಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸಲಿಕ್ಕೆ ಜವಾಬ್ದಾರಿ ಉಳ್ಳವರಾಗಿ ಅದನ್ನೇ ಅನುಸರಿಸಿ ಅವರನ್ನು ಆ ರೀತಿಯಲ್ಲಿ ಬೆಳೆಸೋಣ ಕರ್ತನು ನಮಗೆ ಲೆಕ್ಕ ಕೇಳುವಂತ ಒಂದು ದಿವಸ ಬರುತ್ತೆ ಆ ದಿವಸ ನಾವು ಏನು ಉತ್ತರ ಕೊಡ್ತೇವೆ ಕರ್ತನು ತನ್ನ ಸೃಷ್ಟಿಯನ್ನೆಲ್ಲವೂ ಭಯಂಕರವಾದ ರೀತಿಯಲ್ಲಿ ಸೃಷ್ಟಿಸಿಟ್ಟಿದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನನ್ನು ಅತಿ ಹೆಚ್ಚಾಗಿ ಭಯಂಕರವಾದ ರೀತಿಯಲ್ಲಿ ಸೃಷ್ಟಿಸಿದ್ದಾನೆ ಇದೆಲ್ಲವನ್ನು ನೋಡಿದಾಗ ಈ ಭಯಂಕರವಾದ ರೀತಿಯಲ್ಲಿ ಸೃಷ್ಟಿಸಿರುವಂತಹ ಎಷ್ಟು ಭಯಂಕರನಾಗಿದ್ದಾನೆ ಎಷ್ಟು ದೊಡ್ಡವನಾಗಿದ್ದಾನೆ ಎಷ್ಟು ಮಹಿಮೆ ಉಳ್ಳವನಾಗಿದ್ದಾನೆ ನಾವು ಆತನ ಮುಂದೆ ಆತನಿಗೆ ಮಹಿಮೆ ಸಲ್ಲಿಸುವನಾಗಿ ಜೀವಿಸುತ್ತೇವೋ ನಮ್ಮ ಚಿತ್ತಕ್ಕನುಸಾರವಾಗಿ ಜೀವಿಸುತ್ತೇವೋ ನಾವು ತೀರ್ಮಾನ ಮಾಡಿಕೊಳ್ಳೋಣ ನಾವು ಜೀವಿಸುವಷ್ಟು ದಿವಸ ಕರ್ತನಿಗಾಗಿ ಜೀವಿಸೋಣ ಒಬ್ಬ ಸುವಾರ್ತೆಯನ್ನು ನಮ್ಮ ಊರಿನಲ್ಲಿ ಇದ್ದರು ಅವ್ರು ಹೇಳ್ತಾರೆ ಜೀವಿಸಿದ್ರೆ ನಾನು ಕ್ರಿಸ್ತನಿಗಾಗಿ ಸತ್ತರೆ ನಾನು ಕ್ರಿಸ್ತನಿಗಾಗಿ ಎಂಬುದಾಗಿ ಅದೆಂತ ಒಂದು ಸ್ಲೋಗನ್ ಅದು ಜೀವಿಸಿದರೆ ಕ್ರಿಸ್ತನಿಗಾಗಿ ಸತ್ತರೆ ಕ್ರಿಸ್ತನಿಗಾಗಿ ಆ ಒಂದು ಸ್ಲೋಗನ್ ನಾವು ಕೂಡ ಇಟ್ಕೊಳ್ಳೋಣ ಕರ್ತನ ಸನ್ನಿಧಿಯಲ್ಲಿ ನಾವು ಕೂಡ ಹೇಳೋಣ ನಮ್ಮ ಮಕ್ಕಳನ್ನು ದೇವರ ಮಾರ್ಗದಲ್ಲಿ ಬೆಳೆಸೋಣ ನಮ್ಮನ್ನು ನೋಡಿದವರು ಇವರು ಯೇಸು ಕ್ರಿಸ್ತನ ಜನರು ಎಂಬುದಾಗಿ ಹೇಳುವ ರೀತಿಯಲ್ಲಿ ನಾವು ಜೀವಿಸೋಣ
ನಮ್ಮ ತಪ್ಪುಗಳ ಕುರಿತಾಗಿ ನಾವು ಚಿಂತೆ ಮಾಡುತ್ತಾ ಕೂತುಕೊಳ್ಳೋದಲ್ಲ. ತಪ್ಪುಗಳನ್ನು ಉಪೇಕ್ಷಿಸಿ, ತಪ್ಪುಗಳನ್ನು ಬಿಟ್ಟುಬಿಟ್ಟು ತಪ್ಪಿಲ್ಲದವರಾಗಿ ಜೀವಿಸುವ ಕರ್ತನ ತಾನೇ ಸಹಾಯ ಮಾಡಲಿ. ಆತನ ಸಹಾಯವನ್ನು ಯಾವಾಗಲೂ ಬೇಡಿಕೊಳ್ಳೋಣ. ಆತನನ್ನೇ ಹಿಂಬಾಲಿಸೋಣ. ಆತನ ನಮಗೆ ಮಹಿಮೆಯಾಗಲಿ. ನಿಮಗೆಲ್ಲರಿಗೂ ನನ್ನ ವಂದನೆಗಳು. ಆಮೇನ್.